ಹೆಣ್ಣು ಮಕ್ಕಳ ಗೌರವ ಹೆಚ್ಚಿಸಿದ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆ ಶಾಸಕ ಶ್ರೀಮಂತ್ ಪಾಟೀಲ್ ಹೆಣ್ಣು ಮಗು ಜನ್ಮ ತಾಳುವ ಮೊದಲೇ ಭ್ರೂಣ ಹತ್ಯೆ ಮಾಡುವ ಪರಿಪಾಠವನ್ನು ಪಡೆಯುವುದಕ್ಕೋಸ್ಕರ ಸಮಾಜದಲ್ಲಿ ಹೆಣ್ಣಿಗೆ ಸ್ಥಾನಮಾನ ಗೌರವ ದೊರೆಯಲಿ ಹಾಗೂ ಹೆಣ್ಣು ಹೆತ್ತ ಪಾಲಕರಿಗೆ ಪ್ರೋತ್ಸಾಹಿಸುವುದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಅದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಕರೆ ನೀಡಿದರು ಅವರು ಅಕ್ಟೋಬರ್ 29 ರಂದು ಉಗಾರ್ಕುರ್ದದ ಪರಿದಕನವಾಡಿಯ ಕಟಗೇರಿ ಮಂಗಲ ಕಾರ್ಯಾಲಯದಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕಾಡಳಿತ ಹಾಗೂ ಶಿಶು ಅಭಿವೃದ್ಧಿ ಯೋಜನೆ ಕಾಗವಾಡಿವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಸುಕನ್ಯಾ ಸಮೃದ್ಧಿ ಪಾಸ್ಬುಕ್ ವಿತರಿಸಿ ಮಾತನಾಡುತ್ತಿದ್ದರು ತಾಯಿಯಾಗಿಬೇಕು ಸಹೋದರಿಯಾಗಿಬೇಕು ಹೆಂಡತಿಯಾಗಿಬೇಕು ಆದರೆ ಮಗಳು ಯಾಕೆ ಬೇಡ ಸಮಾಜದಲ್ಲಿ ಹೆಣ್ಣು ಮಗುವಿಗೆ ಇಷ್ಟೊಂದು ತಾತ್ಸಾರ ಭಾವನೆ ಯಾಕೆ ಎಂದು ಪ್ರಶ್ನಿಸಿದರು ಗಂಡು ಹೆಣ್ಣಿನ ಅನುಪಾತವನ್ನು ಸಮಗೊಳಿಸುವುದಕ್ಕೋಸ್ಕರ ಸಮಾಜದಲ್ಲಿ ಹೆಣ್ಣು ಮಗುವಿನ ಬಗ್ಗೆ ತಾತ್ಸಾರ ಭಾವನೆ ಹೊಡೆದೋಡಿಸುವುದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಹೇಳಿದರು ಜೋರದಲ್ಲಿ ಪೂಜೆ ಮಾಡ್ತೀವಿ ನಮ್ಮ ತಾಯಿಯನ್ನ ಪೂಜೆ ಮಾಡ್ತೀವಿ ಆದರೆ ಒಂದು ಹೆಣ್ಣು ಹುಟ್ಟಿದ್ರ ಹುಟ್ಟಕ್ಕಿಂತ ಮೊದಲು ಅದು ಭ್ರೂಣ ಹತ್ಯೆ ಮಾಡಿಬಿಡ್ತೀವಿ ಅಂತ ಒಂದು ದುರ್ದೈವ ಸಂಗತಿ ನಮ್ಮ ದೇಶದಲ್ಲಿ ಬಂದದ ಅದರಿಂದ ಎಲ್ಲ ನಮ್ಮ ಸಾಮಾಜಿಕ ಒಂದು ರಚನೆನೇ ಎಲ್ಲ ಹದಗೆಟ್ಟು ಹೋಗ್ಲಾಕತ್ತೀವಿ ಅದರಿಂದ ಎಲ್ಲ ಬೇರೆ ಬೇರೆ ದುಷ್ಪರಿಣಾಮ ಆಗಿ ನಮ್ಮ ಸಮಾಜ ಸರಿಯಾಗಿ ಉಳಿದಿದೋ ಇಲ್ಲೋ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ವಿ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರವು ಈಗೇನು ಒಂದು ಹೆಣ್ಮಗಳಾದ್ರೆ ಅದು ನಮ್ಮ ತಲೆದಾಗ ಒಂದು ಪೂಜೆ ಆಯಿತು ನಾರಿನ ಮದುವೆ ಮಾಡುವೇಳೆಗೆ ದುಡ್ಡು ಎಲ್ಲಿ ತೊಗೊಂಡು ಬರೋದು ಮದುವೆ ಯಾಕೆ ಮಾಡೋದು ಒಂದು ಏನು ಚಿಂತೆಗೆ ಇರ್ತಾರೋ ಮತ್ತು ಅದೇ ಒಂದು ಭಯ ಪಡ್ಕೊಂಡು ಏನು ಭ್ರೂಣಹತ್ಯೆ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದವರು ಈ ರೀತಿ ಯಾವುದೋ ಒಂದು ದುಷ್ಕೃತಿ ಆಗಬಾರದು ಆ ಹೆಣ್ಮಕ್ಕಳು ಏನು ಭ್ರೂಣಹತ್ಯೆ ಆಗಿದ ತಡೆ ಹಿಡಿಬೇಕಂತೇಳಿ ಆ ಉದ್ದೇಶದಿಂದ ಈ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ತಂದಿದ್ದಾರೆ ಈ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಮೊದಲು ಬಾಂಡ್ ಕೊಟ್ಟಿದ್ರು ಆದರೆ ಇವತ್ತು ಅದು ಬಾಂಡ್ ಕ್ಯಾನ್ಸಲ್ ಮಾಡಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ದ ಸುಕನ್ಯಾ ಸಮೃದ್ಧಿ ಈ ಹೆಸರಿನಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೋ ಪ್ರತಿ ವರ್ಷ ಆ ನಿಮ್ಮ ಅಕೌಂಟ್ನಲ್ಲಿ 3000 ಸರ್ಕಾರದಿಂದ ಜಮಾ ಆಗ್ತದೆ ಮತ್ತು 15 ವರ್ಷ ತನಕ ಇದೇ ರೀತಿ ಪ್ರತಿ ವರ್ಷ 3000 ಜಮಾ ಮಾಡ್ಕೊತಿರ್ತಾರೋ 21 ವರ್ಷ ನಂತರ ಆ ಹೆಣ್ಣು ಮಗಳ ಹೆಸರಿನಾಗ 1,27,000 ಜಮಾ ಆಗ್ತವೆ ಅವಾಗ ನೀವು ಏನು ಮದುವೆ ಮಾಡ್ತೀವಿ ಆ ದುಡ್ಡು ತಗೋದು ಮದುವೆ ಮಾಡಲಿಕ್ಕೆ ಒಂದು ಸಹಾಯ ಆಗಬೇಕು ಈ ಯೋಜನೆ ನಮ್ಮ ಕರ್ನಾಟಕ ಸರ್ಕಾರದವರು ಹಮ್ಮಿಕೊಂಡವರು ಇದರಲ್ಲಿ ಎಲ್ಲರೂ ಸದುಪಯೋಗ ಕೊಡ್ತೀರಿ ಇವತ್ತು ಭಾಳ ತಡ ಆಗೋದ್ರಿಂದ ನಾನು ಹೆಚ್ಚು ಮಾತಾಡೋಂಗಿಲ್ಲ ಈಗ ಏನು ನೀವು ಸರ್ಟಿಫಿಕೇಟ್ ವಿತರಣೆ ಮಾಡಬೇಕು ಆ ವಿತರಣೆ ಮಾಡ್ಲಿಕ್ಕೆ ನಾವು ನಮ್ಮ ಸಿ ಡಿ ಕೋರ್ಸಲ್ಲಿ ಹೇಳ್ತೀವಿ ಮತ್ತು ನೀವು ಇಲ್ಲಿ ಬಂದು ಈ ಕಾರ್ಯಕ್ರಮ ತಿಳಿದ್ರಿ ನಾವು ನೀವು ಕಾಗವಾಡ ವಲಯದಲ್ಲಿ ಸುಮಾರು 499 ಫಲಾನುಭವಿಗಳಿಗೆ ಸುಕನ್ಯಾ ಸಮೃದ್ಧಿ ಪಾಸ್ಬುಕ್ ಅನ್ನು ವಿತರಿಸಲಾಯಿತು ಅಲ್ಲದೆ ಕಾಗವಾಡ ವಲಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ದೀಪಾವಳಿಯ ಹಬ್ಬದ ಅಂಗವಾಗಿ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಸಿಹಿ ತಿಂಡಿಗಳ ಕಿಟ್ಗಳನ್ನು ಶಾಸಕರು ವಿತರಿಸಿದರು ಈ ಸಮಯದಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸಂಜೀವ್ ಕುಮಾರ್ ಸದಲ್ಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ ಬಿಜೆಪಿ ಕಾಗವಾಡ ಬ್ಲಾಕ್ ಅಧ್ಯಕ್ಷ ತಮ್ಮಣ್ಣ ಪಾರ್ಶೆಟ್ಟಿ ರಾಜೇಂದ್ರ ಪೋತದಾರ್ ಮಹಾದೇವ್ ಕಟಗೇರಿ ಪ್ರಕಾಶ್ ತೋರುಸೆ ಪ್ರತಾಪ್ ಜತ್ರಾಟ್ ರಾಜು ಪಾಟೀಲ್ ಸುಜಯ್ ಪರಾಕಟೆ ರಾಕೇಶ್ ಪಾಟೀಲ್ ಸುಭಾಷ್ ಕುರಾಡೆ ಲಕ್ಷ್ಮಣ್ ಕಟಗೇರಿ ಮಹಾದೇವ್ ನಾಯಕ್ ಸೇರಿದಂತೆ ವಲಯದ ಅಂಗನವಾಡಿ ಮೇಲ್ವಿಚಾರಕಿಯರು ಅಂಗನವಾಡಿ ಶಿಕ್ಷಕಿಯರು ಫಲಾನುಭವಿಗಳು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಉಗಾರ್ಕುರ್ದದಿಂದ ಕುಮಾರ್ ಪಾಟೀಲ್ ಸಮಸ್ತ ಕನ್ನಡ ನಾಡಿನ ಜನತೆಗೆ 67ನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಮನೆ ಮನೆಗಳ ಮೇಲೆ ಕನ್ನಡ ಬಾವುಟ ನುಡಿ ಕನ್ನಡ ನಡೆ ಕನ್ನಡ
ಶುಭಾಶಯ ಕೋರುವವರು ಶ್ರೀಮತಿ ವಿದ್ಯಾವತಿ ರಾವ್ ಸಾಹೇಬ್ ಜನವಾಡೆ, ಮಾಜಿ ಅಧ್ಯಕ್ಷರು, ನಿಪ್ಪಾಣಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್. ಶ್ರೀ ರಾವ್ ಸಾಹೇಬ್ ರತ್ನಪ್ಪ ಜನವಾಡೆ ಕರ್ನಾಟಕ ರಾಜ್ಯ ಸಹ ಶಿಕ್ಷಕರ ಸಂಘ ನಿಪ್ಪಾಣಿ ಘಟಕದ ಸದಸ್ಯರು, ತಾಲೂಕಾ ನಿಪ್ಪಾಣಿ, ಜಿಲ್ಲಾ ಬೆಳಗಾವಿ.